ಕೂಡ ಒಂದು ನಾಟಕದಲ್ಲಿ ಅಭಿನಯಿಸಿದ್ದಾರೆ ತನ್ನ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ರಂಗನಾಯಕ ಮ್ಯೂಸಿಕ್ ಡೈರೆಕ್ಟರ್ ನಮ್ಮಕೋ ಮ್ಯೂಸಿಕ್ ಡೈರೆಕ್ಟರ್ ನಾನು ಎದ್ದೆಲು ಮಂಜುನಾಥನ್ ಜೊತೆಲಿ ಇದ್ದೀನಿ ಆತನ ಮ್ಯೂಸಿಕ್ ಮಾಡಿರುವಂಥದ್ದು ಆತನ ಇದ್ರೆ ರೈಮ್ ಸ್ವಲ್ಪ ಬರ್ತಾನೆ ಅವನು ಮಾತಾಡಿಸ್ತೀನಿ ಮುಂದೆ ಕೈ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಏನಿದೆ ಸಾರಿ ಈ ಮಧ್ಯದಲ್ಲಿ ಒಂದು ಫಿಲಂ ಬಾಡಿ ಗಾರ್ಡ್ ಅಂತ ಫಿಲಮ್ ನನಗೆ ಆ ಟೈಟ್ಲ್ ಇವತ್ತು ಇಷ್ಟ ಇಲ್ಲ ಬಟ್ ಬಾಡಿ ಗಾರ್ಡ್ ಅಂತ ಅಂದ್ರೆ ಹೆಸರು ಡೈರೆಕ್ಟ್ರು ಬಾಡಿ ಗಾರ್ಡ್ ಅಂತ ಇಟ್ಟಿದ್ದಾರೆ ದೇವರ ಬಾಡಿ ಗಾರ್ಡ್ ಅಂದ್ರೆ ಬಾಡಿ ಗಾರ್ಡ್ ಅಂತ ಇಟ್ಟೋಣ ಆ ತರ ಹೆಸರಿಟ್ಟಿದ್ದಾರೆ ಆದ್ರೆ ನಾನು ಒಂದು ಡೆಡ್ ಬಾಡಿಯ ಪಾತ್ರ ಇಡೀ ಸಿನಿಮಾ ನಾನು ಡೆಡ್ ಬಾಡಿಯಾಗಿ ಆಕ್ಟ್ ಮಾಡ್ತೀನಿ ಡೆಡ್ ಬಾಡಿಯಾಗಿ ಪೇಮೆಂಟ್ ಎಲ್ಲ ಕೊಟ್ಟರು ಅದರಲ್ಲಿ ಒಂದು ಸಣ್ಣ ಏನಂತಾರೆ ಅದನ್ನ ಫ್ರಿಡ್ಜ್ ರೆಫ್ರಿಜರೇಟರ್ ಚಿಕ್ಕ ರೆಫ್ರಿಜರೇಟರ್ ಅಲ್ಲಿ ಬಾಡಿ ಉದುರ್ಕೊಂಡು ಕೂತ್ಕೋಬೇಕು ಉಸಿರುಗಟ್ಟಿರಬೇಕು ಒಳಗಡೆ ಗಾಳಿ ಆಡಲ್ಲ ನೋಡಿ ಆ ತರ ಹತ್ತು ಸುಮಾರು 10-11 ದಿನ ಶೂಟ್ ಮಾಡ್ಬೇಕಾಗಿತ್ತು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅವಕಾಶ ಪ್ರೊಜೆಕ್ಷನ್ ಆಗ್ತಾರೆ ಅನ್ಸುತ್ತೆ ನೀವು ನೋಡಬಹುದು ನನ್ನ ಪಾತ್ರ ನಾನು ಉಳ್ಕೊಳ್ಳುವಂತಲ್ಲ ಪಾಪ ನೀಟಾಗಿ ಮಾಡಿ ಅವ್ರು ಏನ್ ಹೇಳಿದಾರೋ ಅದನ್ನ ಮಾಡ್ಕೊಟ್ಟಿದ್ದೀನಿ ಒಂದು ಹೆಣವಾಗಿ ತುಂಬಾ ಹೆಣಗಾಡದೆ ಅದನ್ನ ಶೂಟ್ ಮಾಡುವಂತಹ ಕ್ಯಾಮರಾಮನ್ ವೇಲು ಮುರುಗನ್ ಅಂತ ಹೇಳಿ ಆತನಿಗೆ ಮುಂದೊಂದು ದಿನ ಒಂದು ಸಿನಿಮಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಪ್ರಾಮಿಸ್ ಏನ್ ಅವ್ರಿಗೆ ಕೊಂಚ ಕನ್ನಡ ಬರುತ್ತೆ ತಮಿಳಿಂದ ಅವರು ಮದ್ರಾಸಿಂದ ಬಂದಿದ್ದಾರೆ ಈಗ ಕೂಡ ಬಂದ್ರು ನಾನು ಬೇರೆ ಬೇರೆ ಕಾರಲ್ಲಿ ಬಂದ್ರು ಫಾರಿನ್ ಇನ್ಫಾರ್ಮೇಶನ್ ಮತ್ತು ಇವ್ರಿಗೆ ಒಂದು ಸಿನಿಮಾನೇ ಕೊಡ್ತೀನಿ ಪ್ರಾಮಿಸ್ ಮಾಡಿದ್ದೀನಿ ಬಿಕಾಸ್ ತುಂಬಾ ಡೆಡಿಕೇಟೆಡ್ ವರ್ಕರ್ ಐ ನೋ ಹೌ ಹಿ ವರ್ಕ್ ಅಲ್ಲಿ ಶಾರ್ಟ್ ಹಿಡಕ್ ಜಾಗಗಳಿಲ್ಲ ಆತರ ಕಷ್ಟದ ಜಾಗಗಳು ಮಾಡಿದ್ದಾರೆ ಇದು ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ ಅಶೋಕ್ ಅರ್ಥ ಮಾಡ್ಕೊಳ್ಳಿ ಅಂತ ಪೇಮೆಂಟ್ ಜಾಸ್ತಿ ಕೇಳಿದ್ರೆ ನೆಕ್ಸ್ಟ್ ಫಿಲಂ ಬೆಟ್ಟ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡ ನಾನೇನ್ ಬಟ್ ಹೇಳ್ಕೊಂಡು ಮತ್ತು ಇಲ್ಲಿ ನನಗೆ 1 ರೂಪಾಯಿ ಕೊಟ್ಟಂತಹ ಒಂದೊಂದು ಶೇರ್ ಕೊಟ್ಟಂತಹ ಅಷ್ಟು ಜನಕ್ಕೆ ಮನಸಾರೆ ನಮಸ್ಕರಿಸ್ತಾ ಇದನ್ನು ನಿರಂತರವಾಗಿ ಸಂಸ್ಥೆನ ಬೆಳೆಸ್ತಾ ಹೋಗೋಣ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ ಸಂಸ್ಥೆ ವರ್ಷಕ್ಕೆ 2 ಫಿಲಂ ಮಾಡೋ ಸಂಸ್ಥೆ ವಾಸವಣ್ಣ ಹೇಳಿದ್ರು ನೀವು 4 ಫಿಲಂ ಮಾಡ್ಬೋದು ಸರ್ ನಿಮ್ ಶಕ್ತಿ ಪಟ್ಟರೆ ಅಂತ ಅವ್ರು ಹೇಳಿದ್ರು 4 ಅಂದ್ರೆ 2 ಸಿನಿಮಾ ಆದ್ರೂ ಮಾಡ್ಲೇಬೇಕು ಅಂತ ಹೇಳಿ ಕರೋನಾ ಟೈಮಲ್ಲಿ ಸಾಕಷ್ಟು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಒಳ್ಳೆಯ ಕನ್ನಡ ಚಿತ್ರವನ್ನು ಸ್ವಾಮಿ ಕನ್ನಡ ಚಿತ್ರವನ್ನು ಕೊಡುವಂತಹ ನಿಷ್ಠೇಲಿ ದೃಷ್ಟಿಲಿ ನಾವೆಲ್ಲವೂ ಇದ್ದೀವಿ ಮತ್ತೆ ಎಲ್ಲರ ಹತ್ರ ಒಂದೊಂದೇ ನಿಮಿಷ ಮಾತಾಡ್ತೀನಿ ಜಾತಿ ಮಾತಾಡಿದ್ರೆ ಮೋಸ್ಟ್ ಶಶಿ ಮಾತಾಡಬಹುದು ಅಂತ ಅವಾಗಿಂದ ಅವ್ರು ಕಾಯ್ತಾ ಇದಾರೆ ಮೈಕ್ ಕೊಟ್ಟರೆ ಚೀಪ್ತಾನೆ ಇರ್ತಾರೆ ನನ್ನ ಅಪ್ಪಗಳೇ ಹಾಗಾಗಿ ಚರಿಸ್ತೀನಿ ಫಸ್ಟ್ ಶಶಿ ಅವ್ರ ಕಡೆಯಿಂದಾನೆ ಶುರು ಮಾಡ್ತೀನಿ ಪ್ಲೀಸ್.